ಹತ್ತೋದು ಇಂಪಾರ್ಟೆಂಟ್ ಇಲ್ಲ, ಇಲ್ಲಿ ಬಂದಿರಿ ಅಂದ್ರೆ ನಿಮ್ಮನ್ನು ಕರ್ಕೊಂಬಂದವ್ರು ಪರಮಾತ್ಮ. ನನಗೆ 35 ವರ್ಷ ಮೊದಲು ಕರ್ಕೊಂಬಂದ ಪರಮಾತ್ಮ, ಈಗ ನಿಮ್ಮನ್ನು ಕರ್ಕೊಂಬಂದ, ಖುಷಿ ಆಯ್ತಾ? ವಾಪಸ್ ಹೋಗೋದ್ರೊಳಗಾಗಿ 5 ಮಾತು ನೆನಪಿಟ್ಕೊಂಡ್ರೆ ಊಟದ ಬಗ್ಗೆ. ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿನೀರು ಕುಡೀರಿ. ನೀರು ಹೆಂಗೆ ಕುಡಿಬೇಕಂದ್ರೆ ಕುತ್ತು ನೀರು ಚಹಾ ಕುಡ್ದಂಗೆ ಕುಡಿಬೇಕು. ರಾತ್ರಿ ಊಟ ಮನ್ಕೊಳ್ಳೋಕ್ಕಿಂತ 2 ತಾಸು ಮೊದಲು 6 ಮಾಡಿರೋ ನಂಬರ್ 1, 7, 2, 8 ಲಾಸ್ಟ್ ಎಮರ್ಜೆನ್ಸಿ ಓಕೆ. ರಾತ್ರಿ ಊಟ ಕಡಿಮೆ ಮಾಡಿರಿ. ಊಟದಾಗ 4 ನಿಯಮಗಳು. ಬಾಯಿ ಒಳಗೆ ನೀರಾಗಿ ಒಳಗೆ ಹೋಗಬೇಕು, 1 ಖುಷಿಯಿಂದ ಉಣ್ಬೇಕು, 2 ಪರಮಾತ್ಮ ಅರ್ಪಣೆ ಮಾಡಿ ಊಟ ಮಾಡಬೇಕು, 3 ಏಕ್ದಮ್ ಭಗವಂತಗೆ ಪವಿತ್ರ ಹೆಂಗೆ ನಾವು ಬಾನ ಹಿಡಿತೀವಲ್ಲ ಅಷ್ಟು ಶುದ್ಧ ಊಟ ಮಾಡಬೇಕು. ಅನ್ನದಂತೆ ಮನಸ್ಸು, ಮನಸ್ಸಿನಂತೆ ಜೀವನ. ಸಕ್ರಿ ಬಂದ್ ಮಾಡ್ರಿ, ಮನ್ಯಾಗ ಸಕ್ರಿ ತರಬೇಡ್ರಿ. ಸಕ್ರಿ ಜಾಗದಾಗ ಕರಿಬೆಲ್ಲ ತುಂಬರ್ರಿ. ಕರಿಬೆಲ್ಲ ಯಾಕಂದ್ರೆ ಕೆಮಿಕಲ್ ಇರೋದಿಲ್ಲ, ಬಿಳಿ ಬೆಲ್ಲ ಭಯಂಕರ ಕೆಮಿಕಲ್ ಹಾಕಿರ್ತಾರೆ, ವಿಷ ಇರ್ತದ. ಅದಾಗ ರೊಕ್ಕ ಕಳಿಸಲಾಗ ಅವ್ರು ಚಂದ ಕಾಣಲಿ ಅಂತ ಕೊಡ್ತಾರೆ ನಿಮ್ಗೆ. ನಮಗೆ ಸೆಲೆಕ್ಟ್ ಉಪ್ಪು ಬಂದ್ ಮಾಡ್ರಿ. ಉಪ್ಪನ ಬದಲಿ ಸೇಂದ್ರ ಲವಣ ಅಂತ ಬರ್ತದೆ, ಅದನ್ನ ಅದು 60 ರೂಪಾಯಿ ಕಿಲೋ ಇದ್ರೆ ಇದು 50 ರೂಪಾಯಿ ಕಿಲೋ ಇರ್ಬೋದು, ಭಾಳ 10 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಓಕೆ, ಮೈದಾ ಜಾಗದಾಗ ಗೋಧಿ ಹಿಟ್ಟು ಯೂಸ್ ಮಾಡ್ರಿ, ಜ್ವಾಳದ ಹಿಟ್ಟು ಮಾಡಿ ಸಜ್ಜಿ ಯೂಸ್ ಮಾಡ್ರಿ, ಬಟ್ ಮೈದಾ ಯೂಸ್ ಮಾಡಬೇಡ್ರಿ. ಒಂದು ಸಲ ಒಂದು ಪೀಸ್ ಓಕೆ, ನೋ ಪ್ರಾಬ್ಲಮ್. ಊಟ ಮಾಡೋ ಪದ್ಧತಿ ಆಯಿತು. ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ, ನಾಷ್ಟ ಅವಾಯ್ಡ್ ಮಾಡ್ರೆ ಭಾಳ ಚಲೋ. ಹಣ್ಣು ತಿನ್ನಿರಿ, ಹಣ್ಣು ಯಾವಾಗಲೂ ಊಟದಕ್ಕಿಂತ ಮೊದಲು ತಿನ್ನಬೇಕು. ಊಟ ಮಾಡಿ ಬಾಳೆಕಾಯಿ ತಿಂತಿದ್ವಲ್ಲ ಅದು ರಾಂಗ್ ಅದ. ನಾವು ಹಣ್ಣು ಹಳ್ಳ್ಯಾಗ ಊಟ ಮಾಡಿ ಹಣ್ಣು ತಿನ್ನೋದು ರಾಂಗ್ ಅದ. ಮೊದಲು ಹಣ್ಣು ತಿನ್ನಿರಿ, ನಂತರ ಊಟ ಮಾಡಿರಿ. ಓಕೆ, ಎಷ್ಟು ಸಾಧ್ಯ ಆದ ವಾರಕ್ಕೊಂದು ಉಪವಾಸ ಮಾಡಿರಿ, ನಿಮ್ಮ ಆರೋಗ್ಯ ಚಲೋ ಇರ್ತದೆ. ಇದು ಊಟದ ಬಗ್ಗೆ ಮುಗಿತು. ಇನ್ನು ವಾಪಸ್ ಮೌಂಟ್ ಅವ್ರಿಂದ ಊರಿಗೆ ಹೋದಾಗ ಏನಪ್ಪ ಮಾಡ್ಕೋಬೇಕು? 5 ತಣ್ಣೀರಿಂದ ಮುಖ ತಕ್ಕೊಳ್ಳಿ, 15 ನಿಮಿಷವನ್ನು ಧ್ಯಾನ ಮಾಡಿ. ನಾ 3 ಏಟು, ನೀವು 5 ಕರಿಯೋದು. ಎಮರ್ಜೆನ್ಸಿ ಏನು ಯಾವುದೋ ಡ್ಯೂಟಿ ಏನು ಇರೋದಿಲ್ಲ, ಯಾರೊಬ್ಬರು ಇರ್ಬೋದು, ಆದರೆ 7 ಮಾತ್ರ 5 ಶುರು ಮಾಡಿ. ಎದ್ದು ಮುಖ ತಕ್ಕೊಂಡು ಬ್ಯಾರೇಜ್ ಹಾಕೊತ್ತು ಧ್ಯಾನ ಮಾಡಿ. ಎದ್ದು ನಿಮ್ಮ ಮುಖ ನೋಡ್ಕೋಬೇಡ್ರಿ, ಭಗವಂತ ನೋಡಿ. ಎರಡನೇದು, ಊಟ ಮಾಡೋ ಮುಂದೆ ಮಾತಾಡೋದು ಟಿ ವಿ ನೋಡೋದು ಬಂದ್ ಮಾಡಿರಿ, ಶಾಂತಿ ಊಟ ಮಾಡಿ. ರಾತ್ರಿ 10 ಮನ್ಕೊಳಕ್ಕೆ ಪ್ರಯತ್ನ ಮಾಡಿರಿ. 9 ಮನ್ಕೊಂಡ್ರೆ ವಜ್ರ ಆಗ್ತೀರಿ, 10 ಬಂಗಾರ ಆಗ್ತೀರಿ, 10 ಬೆಳ್ಳಿ, 11 ಕಬ್ಬಣ, 12 ರಾಕ್ಷಸ. ಇಲ್ಲರಿ ನಮ್ದು ಡ್ಯೂಟಿ ಅದ, ನೋ ಪ್ರಾಬ್ಲಮ್. ಹಬ್ಬದ ಹುಣಿಮೆದ ಲಗ್ನ ಮುಹೂರ್ತ ನಿಮಗೆ ಎಂದೂ ಬೇಡ ನೋಡಿಲ್ಲ. ಮನ್ಕೊಳ್ಳೋ ಮುಂದೆ 5 ವರ್ಷದವ್ರಾಗ್ರಿ. ಅಣ್ಣವ್ರು ಹೆಂಗಿದ್ರೆ 5 ವರ್ಷದವ್ರದ್ದು ರಾಜಗೋ ಗೌಡ್ರು ಹೆಂಗಿದ್ರು ಪಟೀಲ್ರೆ ನೋಡಿ, ಮುಖ ಹೆಂಗೆ ಆಯ್ತವ ನಂಗೆ ಮುಖ ಆಯ್ತಿಲ್ಲ. ಅದಕ್ಕೆ ಮನ್ಕೊಳ್ಳೋ ಮುಂದೆ ಸಣ್ಣ ಹುಡುಗ ಆಗಿ ಮನ್ಕೊಂಬಿಡ್ರಿ 5 ವರ್ಷದ. ಇದಕ್ಕೆ ಸೌಂಡ್ ಸ್ಲೀಪ್ ಅಂತ ಹೇಳ್ತಾರೆ. ಜಂಜಟ್ ಎಲ್ಲ ಕಚ್ರ ಹಿಡ್ಕೊಂಡು ಕೊಂಡ್ಕೊಬೇಡ್ರಿ. ಹಾಸಿಗೆಗೆಲ್ಲ ಅದನ್ನ ಸೈಡ್ನಾಗಿಟ್ಟು ಹಾಸಿಗೆ ಹೆಂಗೆ ಮೊದಲು ಸಣ್ಣಾಗಿದ್ದ ಇದು ಹಾಕ್ತಿರಲ್ಲ ಅಲ್ಲಿ ತಗಡಿ ಬರ್ತಾವ ಅಂತೇಳಿ, ಹಂಗೆ ನಿಮ್ಗೆ ಪವಿತ್ರತೆ ಪರಮಾತ್ಮ ನೆನಪಿನ ಶಕ್ತಿ ಮಾಡ್ಕೊಂಡು ಮಾಡ್ಕೊಳ್ಳಿ. 4ನೇದಿ ಭೂಮಿಯಾಗ ನಿಜವಾದ ಸುಖಿ ವ್ಯಕ್ತಿ ಯಾರಂದ್ರೆ ಭಾಳ ಚಂದಿದ್ದವ್ರು ಸುಖಿ ಇಲ್ಲ, ಯಾರು ಮನಸ್ಸು ಕಂಟ್ರೋಲ್ ಮಾಡ್ತಾರೆ ಸುಖಿ ಇದಾರೆ. ಇಲ್ಲಿಂದ ಹೋಗಿ ಒಂದು ಸಣ್ಣ ಕೆಲಸ ಮಾಡಿರಿ, 1/2 ತಾಸು ಓಂ ಶಾಂತಿ ಹೋರಿ. ನುಕ್ಸಾನ ಇಲ್ಲ, ಫಾಯ್ದೆನೇ ಅದ. ನಾ ಇಡೀ ಜೀವನ ಕೊಟ್ಟಿನಿ, 2 ಗೌರ್ಮೆಂಟ್ ಜಾಬ್ ಬಂದಿದ್ದು ಬಿಟ್ಟಿನಿ, 1 ಸೆಕೆಂಡ್ನಾಗ ಪರಮಾತ್ಮ ಮನೆಗೆ ಬಂದಿನಿ. ಅಷ್ಟು ಬೇಡ, 1/2 ತಾಸು ಆಲ್ರೆಡಿ ಎಲ್ಲ ಜೀವನ ಮಾಡಿ ನೋಡಿರಲ್ಲ, ಲಗ್ನ ಮುಹೂರ್ತ ಎಲ್ಲ ಮಾಡಿರಿ, 1/2 ತಾಸು ಓಂ ಶಾಂತಿ ಹೋರಿ. 3 ನಿಮ್ಮ ಜೀವನ ರೂಪರೇಖೆ ಚೇಂಜ್ ಆಗ್ತದೆ. ಲಾಸ್ಟ್ನಾಗ ನಾವೆಲ್ಲರೂ ಜೀವನದಾಗ ಖುಷಿಯಾಗಿರ್ಬೇಕಂದ್ರೆ 5 ಮಾತ್ರೆ ತೊಗೋಬೇಕು. ದಾದಿ ಜಾನಕಿ ಕೊಟ್ಟಿದ್ರು, 104 ವರ್ಷ ವಯಸ್ಸಿತ್ತವ್ರಿಗೆ. ಮೊದಲೇ ಗುಳಿಗೆ ತಾಳ್ಮೆ, ಗಂಡ ಹೆಂಡರ ತಾಳ್ಮೆ, ಸಣ್ಣ ಸಣ್ಣ ಮಾತಿಗೆ ಸಿಟ್ಟಿಗೆ ಬರೋದು ಬೇಡ. ಪ್ರೀತಿ ನಿಮ್ಮ ಮಕ್ಕ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತಿರಲಿಲ್ಲ ಮತ್ತೊಬ್ಬರಿಗೆ ಎಷ್ಟೇ ಪ್ರೀತಿ. 3ನೇದು ಶಾಂತಿ, ನಿಮ್ಮ ಗುಲಾಬಿ ಏನು ಹೆಸರನ್ನ ನಿಖಿತಾ ಮಂದಿ ಮಾತಾಡ್ಬೇಕು ಉಣ್ಣಾಗ, ಏನ್ರಿ ನಿಖಿತಾ ಹುಡುಗಿ ನೋಡ್ರಿ ಕುಮಾರಿ ಅಷ್ಟು ನಂಬರ್ ಒಂದು ಯಾವಾಗಲೂ ನಾವು ಕೂತಿರ್ತಾರೆ ಹಿಂಗೆ ಮಾತಾಡ್ಬೇಕು. ಯಾಕೆ ಜಗಳಂಟೆ ಅನ್ಬೇಡ, ನೀವು ಎಲ್ಲಿ ಕೆಲಸ ಮಾಡ್ತಾರೆ ನಿಮ್ಮ ಹೆಸರು ತೊಗೋಬೇಕು. ಈ ಪಾಟೀಲ್ರ ಅದಾರ, ಏ 1 ರೀ, ಇವ್ರು ಎಷ್ಟು ಚಂದರ ಎಷ್ಟು ರೊಕ್ಕದ ಯಾರಿಗೇನು ಮಾಡೋದು ತೊಗೊಂಡು, ಇವ್ರ ನೇಚರ್ ಹೆಂಗೆ ಅಂತ ನೋಡ್ತಾರೆ ಜನ. 4ನೇದು ಖುಷಿಯಾಗಿರಿ, ಯಾಕಂದ್ರೆ ಇದು ತಂದಿಲ್ಲ ಇದನ್ನು ತಂದಿಲ್ಲ, ಸುಮ್ಮನೆ ಟೆನ್ಷನ್ ಜೀವನದಾಗ. ಎಷ್ಟು ದಿನ ಬದುಕತ್ತಿ ಖುಷಿಯಾಗಿ ಬದುಕ್ರಿ, ಯಾವಾಗ ಕೊರೋನಾ ಬರ್ತದೆ, ಯಾವಾಗ ರೋಗ ಬರ್ತದೆ, ಯಾವಾಗ ಹಾರ್ಟ್ ಅಟ್ಯಾಕ್ ಏನು ಕೊಡ್ತದೆ, ಎಷ್ಟು ದಿನ ಇರ್ತೀರಿ ಖುಷಿಯಿಂದಿರ್ರಿ. 350 ಕೋಟಿ ರೂಪಾಯಿ ಬ್ಯಾಂಕ್ನಾಗಿದ್ದು ಸೂರತ್ನಾಗ ಒಬ್ಬ ವ್ಯಕ್ತಿ ಎತ್ತಾಗ 110 ರೂಪಾಯಿ ಆಕ್ಷನ್ ಬಾಟ್ಲಿ ಸಿಗಲಿಲ್ಲ ವಾದ. 350 ಕೋಟಿ ರೂಪಾಯಿ ನಗಲಾಕತ್ತಿತ್ತು, ನಾ ಇಲ್ಲೇ ಕೂತು ನಾನು ಯಾರೋ ಇದಿಲ್ಲ ಅಂತ ಹೇಳಿ ಸುಮ್ಮನೆ ಗೊಳೆ ಮಾಡೋದ, ಗೊಳೆ ಮಾಡಿದೆ ಮಾಡಿದ್ರು ಮಾಡಿದ್ರು ಮಾಡೋದು, ಖರ್ಚು ಮಾಡಿರಿ, ಪುಣ್ಯ ಮಾಡಿರಿ, ಜೀವನಕ್ಕೆ ಬರಂಗೆ. 5ನೇದು ಸಂತುಷ್ಟತೆ, ಅಕ್ಕವ್ರ ಹೆಸರು ಖುಷಿ, ಅಣ್ಣವ್ರ ಹೆಸರು ಪ್ರೇಮ, ಮಗಳ ಹೆಸರು ಶಾಂತಿ, ಮಗನ ಹೆಸರು ಸಂತುಷ್ಟತೆ. ಆ ಭಗವಂತ ಲಾಸ್ಟ್ನಾಗ ನಿಮ್ಗೆ 5 ಕೊಟ್ಟಾನ, ನಿಮ್ಮ ಕೈ ಹಿಂಗಿರಬೇಕು. ನಿಮ್ಮನ್ನು ನೋಡ್ರಿ, ಮತ್ತೊಬ್ಬರು ನೋಡೋದು ಬಂದ್ ಮಾಡಿರಿ, ಚುಗ್ಲಿ ಬಡೋದು ಬಂದ್ ಮಾಡಿರಲ್ಲ ಮತ್ತೊಬ್ಬರ ಬಗ್ಗೆ. ಹರಿವ ನೀರಾಗ್ರಿ, ಲಕ್ಷ್ಮಿ ಆಗ್ರಿ, ವರದಾನ ಕೊಡ್ರಿ. 4 ಫ್ಯಾಕ್ಟ್ರಿ ಇರಲಿ ಮನೆಯಾಗ, ಇಲ್ಲಿ ಐಸ್ ಫ್ಯಾಕ್ಟ್ರಿ, ಬಾಯಿಯೊಳಗೆ ಸಕ್ಕರೆ ಫ್ಯಾಕ್ಟ್ರಿ, ಹೃದಯದಲ್ಲಿ ಪ್ರೀತಿ, ಆತ್ಮದಲ್ಲಿ ಪರಮಾತ್ಮ. ಒಂದು ಪುಸ್ತಕ ಅದು, ಭಾಳ ಸುಂದರ ಪುಸ್ತಕ, ಜೀವನದಾಗ ಅದು ಒಂದು ಓದಬೇಕು. ಬ್ರಹ್ಮಬಾವರ ಜೀವನ ಚರಿತ್ರೆ ಕನ್ನಡದ ಸಿಗ್ತದೆ. ಅಣ್ಣವ್ರು ತಾನಾಜಿ ಅಣ್ಣವ್ರು ನಿಮ್ಗೆ ಅಲ್ಲಿ ಕೊಡಿಸ್ಕೊಡ್ತಾರೆ. ಆ ಒಯ್ಯಿರಿ, 1 ಫೋಟೋ 30 ರೂಪಾಯಿದು, ಅದ್ರ ಹೆಸರು ನಾ ಅದೀನಿ ಅಂತ ಹೇಳಿ.
ಹಿಂಗೆ ಆಶೀರ್ವಾದ ಮಾಡಿದ್ವು, ನೀವೆಲ್ಲಿ ಮನ್ ಕೊತ್ತಿರಲಿ ಅಲ್ಲಿ ಹಚ್ಚಿಬಿಡ್ರಿ ಎದ್ದ ತಕ್ಷಣ ಅದನ್ನ ನೋಡ್ರಿ ಆಶೀರ್ವಾದ ತಗೋದು. ನಾನು ಇಲ್ಲಿ ಬಂದು 33 ವರ್ಷ ಆಯಿತು. ನನ್ನ ಹೆಸರು ಶಿವಾನಂದ, ಬೆಳಗಾವಿ ಜಿಲ್ಲಾ ಅತ್ನಿ ತಾಲೂಕು ಟೆಲ್ಸಂಗ್ ವಿಲೇಜ್. ಇಲ್ಲಿ ಬಂದು 30 ವರ್ಷ ಪೂರ್ಣ ಜೀವನ ಭಗವಂತ ಕೊಟ್ಟಿನಿ. ಇಷ್ಟು ಕೊಟ್ಟನ ಪರಮಾತ್ಮ ಕಲ್ಪನೆ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ನಗುಮುಖ ಮಾಡಿರೋದು ಅದಕ್ಕೆ ಅಲ್ಲಿ ಕನ್ನಡದಾಗ ರಾತ್ರಿ ಇವತ್ತಿನಿಂದ ಪ್ರೋಗ್ರಾಮ್ ಚೇಂಜ್ ಆಗದ, ನೀವೆಲ್ಲಿ ಚಾ ಕುಡಿತಿರಲ್ಲ ಅದ್ರ ತೆಳಗೇನೆ ಕ್ಲಾಸ್ ಮಾಡ್ತೀನಿ. ಮುಂಜಾನೆ 5-6, ರಾತ್ರಿ 9-10 ಇಷ್ಟು. ಯಾಕಂದ್ರೆ ಭಾಳ ವಿಷಯದ 3 ದಿನ ಅಂತೂ ಕಂಟಿನ್ಯೂ ಮಾಡ್ತೀನಿ. ನಂಬರ್ ಒಂದು ಬರ್ಕೊ ಇಟ್ಕೋರಿ ನೀವು.